ಇವನು ವಿನ್ ಆದ್ರೆ ಆಲ್ರೆಡಿ ಬುಕ್ ಆಗಿದೆ 10x10 ವೈರಸ್ ಫ್ಲೆಕ್ಸ್. ಅಯ್ಯೋ ಹೇ ಪ್ರಭು, ನಮಸ್ಕಾರ ಬಂದಲ್ಲ, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಮತ್ತೆ ವೆಲ್ಕಮ್ ಟು ದೀಕ್ಷಿತ್ ಕೆ ಪಿಕಾರಿ ಚಾನಲ್. ಸೊ ನಾವು ಇವತ್ತು ಹೋಗ್ತಾ ಇದ್ದೇವೆ ಉಳ್ಳಾಲ ದಸರಾದಲ್ಲಿ. ಇವತ್ತು ಭಾರಿ ವಿಜೃಂಭಣೆಯಿಂದ ಭಕ್ತಿ ನಡೀತಾ ಇದೆ ಸ್ನೇಹಿತರೆ. ಸೊ ಅದನ್ನು ವೀಕ್ಷಿಸಲು ನಾವು ಹೋಗ್ತಾ ಇದ್ದೇವೆ, ಯಾಕೆಂದರೆ ನಮ್ಮ ಊರಿನ ವೀರಭಾರತಿ ಟೀಮ್ನವರು ಪಾರ್ಟಿಸಿಪೇಟ್ ಮಾಡ್ತಾರೆ, ಪ್ರತಿ ವರ್ಷ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದು ಆ ಕುಸ್ತಿಯಲ್ಲಿ ಮೂರು ಟೈಟಲ್ ಇದೆ, ಸಾರದ ಮಾಸ್ಟರ್, ಸಾರದ ಕೇಸರಿ ಮತ್ತು ಸಾರದ ಕುಮಾರ್. ಸೊ ನಮ್ಮ ಊರಿನ ವೀರಭಾರತಿ ಟೀಮು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹೋಗಿದ್ದಾರೆ, ಮತ್ತು ಆ ಕುಸ್ತಿಯನ್ನು ನೋಡಲಿಕ್ಕೆ ನಾವು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೇವೆ. ಮತ್ತು ನಮ್ಮ ಇಬ್ಬರು ಫ್ರೆಂಡ್ ಆದ ಆಕಾಶ್ ಮತ್ತು ಧನ್ರಾಜ್ ಸಹ ಪಾರ್ಟಿಸಿಪೇಟ್ ಮಾಡಲಿಕ್ಕಿದ್ದಾರೆ. ಸೊ ಅವರ ಕುಸ್ತಿ ಹೇಗಿರುತ್ತೆ ಅಂತ ನೋಡೋಣ ಸ್ನೇಹಿತರೆ, ಬನ್ನಿ ಉಳ್ಳಾಲದಲ್ಲಿ ಸಿಗುವ. ಸೊ ಫೈನಲಿ ರೀಚ್ ಆಗಿದೆ ದಾನು, ಇಂಟ್ರೋ ವಾಟ್ಸಪ್ ಈ ಸಲ ಖುಷಿ ಆಗ್ತದೆ ನೀವು ಬಂದಿದ್ದಕ್ಕೆ. ನೀವು ಬಂದಿದ್ದಲ್ಲ, ನಾನು ನಿಮ್ದು ಕುಸ್ತಿ ನೋಡ್ಲಿಕ್ಕೆ ಬಂದೆ. ಇವತ್ತು ಈಗ ಕಾಲೋಯ್ತು ಮಾರ್ರೆ, ಇಲ್ಲಿ ನಿಮ್ದೊಂದು ಇಂಟ್ರೀ ಇದೆ, ವಿನ್ನಲ್ಲ ನಿಮ್ದು ಇಡೀ ಕುಸ್ತಿ ಈ ಲಾಗಲ್ಲಿ ಆಗ್ತೇನೆ ಗ್ಯಾರಂಟಿ. ನಿನ್ನ ಪರ್ಫಾರ್ಮೆನ್ಸ್ ನೋಡ್ಬೇಕು ನಾನು ಇವತ್ತು, ನಿಂದು ಮತ್ತೆ ಆಕಾಶ ಇದು ಆಕಾಶ್ ಹೇಗೆ ಈ ಸತಿ ಈ ಸತಿ ಕುಸ್ತಿಯಲ್ಲಿ ಅಡಿಗೆ ಎಲ್ಲ ಫ್ಲೆಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ 10x10. ಯಾವುದು ಕುಮಾರವ ನನ್ಗೊಂದ ಕಡ ಕುಮಾರ ಕುಮಾರ ಅಲ್ಲಿ ಅರತಿಯಲ್ಲಿ ಯಾವುದು ಇಲ್ವಾ ಗದೆ ಟ್ರಾಫಿ ಇದೆಯಲ್ಲ, ಟ್ರಾಫಿ ಸಿಕ್ಕಿದ್ರೆ ಸಾಕು, ಫ್ಲೆಕ್ಸ್ ಫ್ಲೆಕ್ಸ್ ರೆಡಿ ಇದೆ ಗೊತ್ತಾಯ್ತಾ. ನೋಡಿ ಸ್ನೇಹಿತರೆ ಆಕಾಶ ಫುಲ್ ರೆಡಿ, ಬಾಳೆಹಣ್ಣು ಕ್ಯಾರ್ಬರೀಸ್ ಮತ್ತೆ ನರ್ವಸ್ ಆಗ್ಬಾರ್ದು ಗೊತ್ತಾಯ್ತಾ. ನೀನು ಇಷ್ಟು ದಿನ ಇಷ್ಟು ದಿನ ಮಾಡಿದಂತ ಪ್ರಯತ್ನ ಇವತ್ತು ಇಷ್ಟು ದಿನ ಪ್ರಯತ್ನ ಮಾಡಿದಂತ ಎಲ್ಲ ಬರಬೇಕು. ಟ್ರೋಫಿ ಫ್ಲೆಕ್ಸ್ 10x10 ರೆಡಿ ಇದೆ. ಆಕಾಶ್ ಇದು ಇಲ್ಲಿ ಬಾರ ಅವರಿಗೆ ಈಗ ಚಿನ್ನದಾಗೆ ನೋಡ್ಬೇಕು, ಯಾಕೆಂದ್ರೆ ಮ್ಯಾಚ್ ಇದೆ ಇವತ್ತು. ಇವನು ವಿನ್ ಆದ್ರೆ ಆಲ್ರೆಡಿ ಬುಕ್ ಆಗಿದೆ 10x10 ವೈಲೆಕ್ಸ್ ಫ್ಲೆಕ್ಸ್ ವೈಲೆಕ್ಸ್ ಅಲ್ಲ ಫ್ಲೆಕ್ಸ್ ಫೋಟೋ ಎಲ್ಲ ರೆಡಿ ಇದೆ. ಆಕ್ಚುಲಿ ಪ್ಲಾನ್ ಇತ್ತು ದೊಡ್ಡ ಒಂದು ಚಾರ್ಟ್ ಮಾಡಿ ಅವರದು ತರ್ಲಿಕ್ಕೆ ಅಂತ, ಇವರು ಅರ್ಜೆಂಟ್ ಮಾಡಿದ್ರು. ಈ ಸಲ ಕಪ್ ನಿಮ್ದೆ ಆಕಾಶ್ ಜಿಗ್ಜ್ಯಾಗ್ 10x10 ಫ್ಲೆಕ್ಸ್ ರೆಡಿ ಇದೆ. ಆಕಾಶ್ ಕಾರ್ವಿ ಗದೆ ಇಲ್ಲಲ್ಲ. ಸೊ ನಾನು ಆವಾಗಲೇ ಹೇಳಿದ್ನಲ್ಲ, ವೀರಭಾರತಿ ವ್ಯಾಯಾಮ ಶಾಲೆ ಪ್ರತಿ ವರ್ಷ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರ ಒಂದು ಕಸರತ್ತಿಗೆ. ನೋಡುವ ಆಲ್ ದ ಬೆಸ್ಟ್, ನನ್ನ ಲೆಕ್ಕದಲ್ಲಿ ಇವರಿಗೆಲ್ಲ ಆಲ್ ದ ಬೆಸ್ಟ್. ಗೆದ್ದು ಬನ್ನಿ ಗೆಳೆಯರೆ, ಗೆದ್ದು ಗೆದ್ದು ಬನ್ನಿ, ನಮ್ಮ ಊರಿಗೆ ಒಂದು ಹೆಮ್ಮೆ. ಯೂಟ್ಯೂಬರ್ ಅಜಿತ್ ಜೈ ಸಿಯಾರಾಮ್. ಎಂತ ಕುಸ್ತಿ ಮಾರ, ಇವನದೊಂದು ಕುಸ್ತಿ ನೋಡಿದ್ದೆ ಯೂಟ್ಯೂಬಲ್ಲಿ ನೋಡಿದ್ದೆ. ಇವನದು ಯೂಟ್ಯೂಬ್ ಸಹ ಚಾನಲ್ ಇದೆ ಫಿಟ್ನೆಸ್ ಇದು. ಸೊ ನೋಡಿ ಎಂತ ಹೆಸರು ಅಂತ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ. ಅಜಿತ್ ಫಿಟ್ನೆಸ್, ಅಜಿತ್ ಫಿಟ್ನೆಸ್. ಸೊ ಇವನ ಚಾನಲ್ ಸಹ ಸಬ್ಸ್ಕ್ರೈಬ್ ಮಾಡಿ. ನಾನೇನು ದೊಡ್ಡ ಯೂಟ್ಯೂಬರ್ ಅಲ್ಲ, ನಿಮ್ಮ ಆಶೀರ್ವಾದ ಇದೆ, 1300 ಸಬ್ಸ್ಕ್ರೈಬರ್ ಇದೆ. ಆದ್ರೆ ಇವನ್ಗೆ ಸಹ ಸ್ವಲ್ಪ ಲೈಕ್ ಮಾಡಿ. ಗರ್ದನ್
ಎಂತ ಮ್ಯಾಚ್ ಸ್ವಲ್ಪ ಅವನು ಟಯರ್ಡ್ ಆಗಿದ್ದಾನೆ ಮತ್ತೆ ಮತ್ತೆ ಇಂಟರ್ವ್ಯೂ ಮತ್ತೆ ಅವನು ಹೇಗೆ ಎಕ್ಸ್ಪೀರಿಯನ್ಸ್ ಆಗಿ ಇವನದು ಜಿಮ್ ನೋಡಿ ಯಾವ ಜಿಮ್ ಅಲ್ಲಿ ಕೊಡ್ತಾರೆ ಇಂತ ಜಿಯು ಕೇವಲ ವ್ಯಾಯಾಮ ಶಾಲೆಯಲ್ಲಿ ಒಂದೇ ಪೆಟ್ಟಿಗೆ 300 ಬೈಟೆಕ್ ತಂದ ಬೈಟೆಕ್ ತಂದ ಬೈಟೆಕ್ ತೆಗಿತಾನೆ ಚಂದ್ರಗೌಡ ಚಂದ್ರಗೌಡ ಮಾಯ ಈ ಸಲ ನೀನು ಹುಲಿಯಾಗಿ ಸಿಂಹ ಆಗ್ಬೇಕು ಬರ್ಲಿ ಯಾಕೆಂದ್ರೆ ಇವನು ಆಕಾಶ ಆಕಾಶ ಇಲ್ಲಿ ಕೇಳ ಬೇಸರ ಮರ್ತು ಬೇಡ ಸೋಲು ಗೆಲುವು ಇದ್ದದ್ದು ಓಕೆ ಮತ್ತೆ ಊಟ ಮಾಡ್ಬೋದು ಸೋಲು ಗೆಲುವು ಇದ್ದದ್ದು ನೋಡಿ ನಗುವವರು ನಗ ಅಲ್ಲೇ ಇರ್ತಾರೆ ನೋಡಿ ನಗುವವರು ಅಲ್ಲೇ ಇರ್ತಾರೆ ನೀನು ನೀನು ಒಬ್ಬ ವ್ಯಕ್ತಿ ಎದುರು ಸೋತೆ ಅಂತ ಹೆಸರು ನಿಂಗಾದ್ರೆ ಸರಿ ಇಲ್ಲಿ ನಗಡುವರ್ಗೆ ಹೆಸರು ಮತ್ತೆ ಭೂತದ ಹತ್ರ ಸೋತಾರೆ ಮಕ್ಕಳೇ ಆಕಾಶ ಸೋತಿದ್ದಾನೆ ಆದ್ರೆ ಮ್ಯಾಚ್ ತುಂಬಾ ಫೈಟ್ ಇತ್ತು ಮಗವೇ ಆಕಾಶ್ ಊಟ ಊಟ ಮಾಡಿ ಬಂದಿದ್ದಾನೆ ಆಕಾಶ್ ಸೊ ಚಿತ್ರಪುಲಿ ಅಯ್ಯೋ ಹೇ ಪ್ರಭು ಹೇ ಕ್ಯಾ ಹುವಾ ಆಕಾಶ್ ನಿಮ್ಗೊಂದು ಮೋಟಿವೇಶನ್ ಹೇಳ್ತೇನೆ ಸೋಲು ಸೋತ ತಕ್ಷಣ ಎಲ್ಲವೂ ಮುಗಿದು ಹೋಗಲ್ಲ ಸೋತ ತಕ್ಷಣ ಎಲ್ಲವೂ ಮುಗಿದು ಹೋಗಲ್ಲ ಚಿತ್ರಪಲ್ಲಿ ಒಂದು ಸೋಲು ಸಾಧನೆಯ ಪ್ರತಿ ಸಾಲು ಗೊತ್ತಾಯ್ತಾ ಚಿತ್ರಪಲ್ಲಿ ಕೊಟ್ರೆ ಎಲ್ಲ ಸೋಲು ಚಂದ್ರಗೌಡ ಬಿಸಿಲಾಕ ಗದೆ ಬೆಂಗದಗೆ ಟೈಗರ್ ಫೈನಲ್ ನೆಕ್ಸ್ಟ್ ವರ್ಷ ನೀನು ಗ್ಯಾರಂಟಿ ಟೈಟಲ್ ಗೆ ಟೈಟಲ್ ಬರುವಾಗ ಇಂಟರ್ ಆಗಿದೆ ಪ್ರತಿ ವರ್ಷ ಟೈಟಲ್ ಆಗ್ತಾ ಇರತ್ತಾ ಸೊ ಅದಕ್ಕೆ ಜೋರಿದು ವಿಷಯ ಮ್ಯಾಚ್ ಒಂದು ನಾವು ಬೆಂಗಳೂರಿಂದ ಬಂದಿದ್ದಕ್ಕೆ ಸಾರ್ಥಕ ಆಯ್ತಲ್ಲ ಪ್ರತಿಯೊಬ್ಬರ ಮ್ಯಾಚ್ ಕೂಡ ಸೂಪರ್ ಆದ್ರೆ ನಿಂದು ಸ್ವಲ್ಪ ವಿಶೇಷ ಸರಿ ಮತ್ತೆ 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 ಮೆರವಣಿಗೆ ಉಂಟಾ ಸರಿ ಸರಿ ವಿಷಯ ಏನಂದ್ರೆ ಒಂದೇ ವ್ಯಾಯಾಮ ಶಾಲೆಯ ಇಬ್ರು ಫೈನಲ್ಗೆ ಬಂದಿದ್ದಾರೆ ಧನರಾಜ ಮತ್ತು ಅಣ್ಣನ್ನ ಸೊ ಅದರಲ್ಲಿ ಏನಾಗ್ತದೆ ಅಂತ ನಾವು ನೋಡ್ಬೇಕು ಟೈಟಲ್ ಗುರು ಅದು ವಿನ್ ಆದವರಿಗೆ ಟೈಟಲ್ ಅದು ಸಾರದ ಕೇಸರಿ ಅನ್ನೋ ಟೈಟಲ್ ಸಿಗ್ತದೆ
ನೋಡೋಣ. ಸೋ ಬಂದ್ರೆ ಮ್ಯಾಚ್ ನೋಡಿದ್ರಲ್ಲ, ಮ್ಯಾಚ್ ಹೇಗಿತ್ತು? ನಟರಾಜದ ಪರ್ಫಾರ್ಮೆನ್ಸ್ ಅಂತ ಏನೂ ಬೇಡ, ಫೈರ್ ಫೈರ್ ಆಗಿತ್ತು. ಸೋ ನಟರಾಜು ಈ ಸಲ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾನೆ, ಯಾಕೆಂದ್ರೆ ಅವನು ಎಡಪಯದಲ್ಲಿ ಪಿಟಿ ಸರ್ ಆಗಿ ವರ್ಕ್ ಮಾಡಿ ನಂತರ ಅವನು ಪಾರ್ಟ್ ಟೈಮ್ ಜಾಬ್ಗೆ ಹೋಗ್ತಾನೆ ಜಿಮ್ ಟ್ರೈನರ್ ಆಗಿ. ಅದಲ್ಲದೆ ಬರುವಾಗ ಸುಮಾರು ರಾತ್ರಿ 10 ಗಂಟೆ ಆಗ್ತದೆ, 10 ಗಂಟೆ ಆಗಿ ಬಂದು ನಂತರ ವ್ಯಾಯಾಮ ಶಾಲೆ ಅಂದರೆ ವೀರಭಾರತಿ ವ್ಯಾಯಾಮ ಶಾಲೆಯೆಲ್ಲ 10 ಗಂಟೆಯ ನಂತರ ರಾತ್ರಿ ಪ್ರಾಕ್ಟೀಸ್ ಮಾಡಿ ಹೋಗ್ತಾನೆ. ಸುಮಾರು ಮನೆಗೆ ಬರುವಾಗ 11:30 ಆ ಥರ ಆಗ್ತದೆ. ಸೊ ಆ ಥರ ಪ್ರಯತ್ನ ಮಾಡಿದ್ದಕ್ಕೆ ನಟರಾಜ್ಗೆ ಪ್ರತಿಫಲ ಸಿಕ್ತು, ಒಂದು ಒಳ್ಳೆಯ ಪ್ರತಿಫಲ ಅಂತ ಹೇಳ್ಬೋದು. ವೀರಭಾರತಿ ವ್ಯಾಯಾಮ ಶಾಲೆಯವರು ಪ್ರತಿ ಮ್ಯಾಚ್ ಕೂಡ ಸೂಪರೇ ಆಗಿತ್ತು, ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್ ಅಂದರೆ ಆಟ ಕೂಡ ಸೂಪರೇ ಆಗಿತ್ತು. ಸೊ ಈಗ ನಾವು ಫೈನಲ್ ಮ್ಯಾಚ್ ನೋಡಲಿಕ್ಕೆ ಆಗಲ್ಲ, ಯಾಕೆಂದರೆ ನಮ್ಮ ಊರಿನ ಮೊಬೈಲ್ ಫ್ರೆಂಡ್ಸ್ ಅವರು ಊದಿಡುವ ಕಾರ್ಯಕ್ರಮಕ್ಕೆ ಹೋಗ್ತೇವೆ. ಹಾಗೆಯೇ ಲೆಟ್ಸ್ ಗೋ, ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ ಗಾಯ್ಸ್, ಬಾಯ್. ಯೂಟ್ಯೂಬ್